ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತ ಪಕ್ಷದ ನಮ್ಮ ಹಿರಿಯರಾಗಿರ್ತಕ್ಕಂತ ಮುಜ್ಜಣ್ಣವರೇ, ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂತ ಎಕ್ಸಾಂಪಲ್ನವರೇ, ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂತ ಸುಧಾಕರ್ಗೌಡರವರೇ, ಮಾಜಿ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ್ ಅವರೇ, ನಗರ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ತಕ್ಕಂಥ ಈರಣ್ಣ ಅವರೇ, ಮುಖಂಡ ಆಗಿರ್ತಕ್ಕಂಥ ಅಜ್ಜಣ್ಣ ಅವರೇ, ಮತ್ತು ನಮ್ಮ ಮುಖಂಡ ಆಗಿರ್ತಕ್ಕಂಥ ತಿಮ್ಮಣ್ಣ ಮುಜ್ಜಣ್ಣ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶೆಟ್ಟರ್ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಣ್ಣ ಅವರೇ, ಮುಖಂಡ ಆಗಿರ್ತಕ್ಕಂಥ ಕೋಟ ಸಿಗಂತ್ ಅವರೇ, ಎಲ್ಲ ಈ ಸರ್ಪಂಚರ ನಮ್ಮ ಬಾಬುರ್ ಅವರು ಪಕ್ಷದ ಮುಖಂಡರು, ಮಹೇಶ್ವರರು ಸಾಕಷ್ಟು ಮುಖಂಡರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರುಗಳೇ, ಈಗಾಗಲೇ ಕಳೆದ 10 ದಿನದಿಂದ ಕೂಡ ಈ ತಾಲೂಕಿನಲ್ಲಿ ನಿರಂತರವಾಗಿ ನೀರಿನ ರಾಜಕಾರಣ ಬಹಳಷ್ಟು ಇವತ್ತೆ ಇರುತ್ತೆ. ಬೃಹತ್ ಪಕ್ಷಿಗಳು ನೀರನ್ನು ಬಿಡಿಸೋದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ಎಂಬ ಸ್ಟೇಟ್ಮೆಂಟ್ಗಳನ್ನ ಪತ್ರಿಕಾಗೋಷ್ಠಿಯನ್ನ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಪಕ್ಷದವರು ಕೂಡ ಗಮನಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಭದ್ರಾಗಿ ಶಿರಾ ಇರ್ಬೋದು, ಕಳ್ಳಬೆಳ್ಳ ಇರ್ಬೋದು, ಮೊದಲು ಕೆರೆಗಿರ್ತಕ್ಕಂಥದ್ದು ಇವ್ ನೀರು ಬಿಡೋದಕ್ಕೆ ಈ ತಾಲೂಕಿನಲ್ಲಿರ್ತಕ್ಕಂಥ ಪಕ್ಷದ ಎಲ್ಲರೂ ಮುಖಂಡರು ಭದ್ರಾಗಿದ್ದೀವಿ ಅಂದಾಗ ಇವರು ಅನಶುಕ್ಕವಾಗಿ ಪಾದಯಾತ್ರೆ ಮಾಡ್ತೀವಿ, ಪತ್ರಿಕಾ ಹೆಣ್ಣಿಗಳು ಕೊಡ್ತಕ್ಕಂಥದ್ದು ಮತ್ತೆ ಜನರನ್ನ ಇವೆಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಅತ್ತಿತ್ತಪ್ಪ ಅಂತ ವಾತಾವರಣವನ್ನ ಈ ತಾಲೂಕಿನಲ್ಲಿ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಅದೇ ನಿರಂತರವಾದಂತಹ ಪ್ರಕ್ರಿಯೆಯಲ್ಲಿ ಇದ್ದೀವಿ. ಈಗ ನಮ್ಮ ಮನೆ ನಮ್ಮ ಶಾಸಕರು ಇರ್ಬೋದು, ಮತ್ತೆ ನಮ್ಮ ಮುಖಂಡರುಗಳು ಇರ್ಬೋದು, ಪ್ರತಿನಿತ್ಯ ಅಧಿಕಾರಿಗಳನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ, ಸಂಬಂಧಪಟ್ಟಂತ ಏನು ನಮ್ಮ ಪಕ್ಷದ ವರಿಷ್ಠರು ಭೇಟಿ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದೆ ನಾವು ಉಪಚುನಾವಣೆಯಲ್ಲಿ ಕೊಟ್ಟಂತ ಮಾತಂತೆ ಮದ್ರೂರ್ ಕೆರೆಗೆ ನೀರನ್ನು ಬಿಡ್ತೀವಿ ಎಂಬ ಮಾತನ್ನು ಹೇಳಿದ್ವಿ. ನೀರನ್ನು ಹರಿಸಿ ಸುಮಾರು ಸತತವಾಗಿ ಕಳ್ಳಂಬೆಳ್ಳ, ಸಿರಾ ಮತ್ತು ಮದ್ರೂರ್ ಕೆರೆಗೆ 3 ಕಾಲ ಸತತವಾಗಿ ನೀರಲ್ಲಿ ಇವೆಲ್ಲರಿಗೂ ಕೂಡ ತಾಲೂಕಿನ ಜನತೆಗೆ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. 3 ಅದ ಸಂದರ್ಭದಲ್ಲಿ ಕೊನೆಗೆ 1 ಮೇಲೆ ಕೂಡ ಮದ್ರೂರ್ ಕೆರೆಯಲ್ಲಿ ನಂತರ ನಮ್ಮದು ನೀರಿನ ಒಂದು ಏನು ಲಭ್ಯತೆ ಅಲ್ಲಿ ಕಡಿಮೆ ಆಯ್ತು, ಮತ್ತೆ ಕೆರೆಗಳು ಬೆತ್ತೆ ಬೇರೆ ಬೇರೆ ಕಡೆ ಒತ್ತಡ ಆದ ಸಂದರ್ಭದಲ್ಲಿ ಸುಮಾರು ಮದ್ರೂರ್ ಕೆರೆಗೆ ಒಂದು 1/2 ಕೆರೆ ಮಾಡಿ ಇವತ್ತು ನಿಲ್ಲಿಸ್ತಕ್ಕಂಥ ವಾತಾವರಣ ಇವತ್ತು ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಭಾಗದ ನಮ್ಮ ಜನಗಳಿಗೆ ಸುಮಾರು ಒಂದು 2 ಹೋಬಳಿಯ ಜನಗಳಿಗೆ ಸಿರಾ ತಾಲೂಕಿನ 1/2 ತಾಲೂಕಿಗೆ ಇವತ್ತು 1/2 ಜಲಮಟ್ಟ ಇವತ್ತು ವೃದ್ಧಿ ಆಯ್ತು. ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಇವತ್ತು ಆ ಭಾಗದ ನಮ್ಮ ಜನರು ಯಾವುದೇ ಬೋರ್ ಎಲ್ಲಗಳನ್ನು ಕೂಡ ಕೊರಿಸೋದಕ್ಕೆ ಇವತ್ತು ಯಾರು ಕೂಡ ಪ್ರಯತ್ನ ಮಾಡಿ. ಆದ್ರೆ ಹಿಂದಿನ ವರ್ಷ ನೀವು ತೆಗೆದುಕೊಳ್ಳಿ ಸುಮಾರು ಒಂದು ಗ್ರಾಮಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಇವತ್ತು 25-50 ಬೋರ್ವೆಲ್ಗಳನ್ನ ಕೊರಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾಕೆ ಕೆಲವೊಂದ್ ಕಡೆ ಕುಡಿಯೋ ನೀರಿಗಾದ್ರೂ ಕುಡಿಯೋ ನೀರಿಗೆ ಬೇಕಾದ್ರೂ ಬೇಕಾಗ್ತಕ್ಕಂಥದ್ದು, ಮತ್ತೆ ತೋಟಗಳನ್ನು ಉಳಿಸ್ಕೊಂಬೋದಕ್ಕಾಗ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳು ನೀರು ಬೇಕಾಗ್ತಕ್ಕಂಥ ಸಂದರ್ಭದ್ದು ಅನಿವಾರ್ಯವಾಗಿ ನಮ್ಮ ಏನು ಆದಾಯದ ಮೂಲ ಇರ್ಬೋದು ಒಡವೆಗಳನ್ನಾದ್ರೂ ಕೂಡ ಇಟ್ಟು ಇವತ್ತು ಬೋರ್ಗಳನ್ನ ಕೊರಿಸಿ ಎಲ್ಲರೂ ಕೂಡ ಇವತ್ತು ಸಾಲಗಾರರಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಆ ದಿಶೆಯಲ್ಲಿ ಇವತ್ತು ಮದುವೆ ಕೆರೆ ನೀರು ಬಂದ ತಕ್ಷಣ ನಮ್ಮ ಜನ ಆ ಭಾಗದ ಜನ ಎಲ್ಲೋ ಒಂದ್ ಕಡೆ ಇವತ್ತು ನೆಮ್ಮದಿಯಾಗಿ ಇವತ್ತು ಜೀವನ ಮಾಡೋದಕ್ಕೆ ಇವತ್ತು ಕಾರಣ ಆಯ್ತು. ಇವತ್ತು ನೀರಿನ ಸಮಸ್ಯೆಗಳು ಕೂಡ ಇವತ್ತು ಕಡಿಮೆ ಆಯ್ತು. ಇವೆಲ್ಲವೂ ಕೂಡ ನಮ್ಗೆ ಅರಿವಿರ್ತಕ್ಕಂಥದ್ದು. ಮತ್ತೆ ಈ ಸಾರಿನೂ ಕೂಡ ಮದ್ರೂರ್ ಕೆರೆಗೆ ನೀರು ನರಿಸಬೇಕು ಎಂಬುದ್ರ ಬಗ್ಗೆ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿದ್ದೀವಿ. ನಾವೆಲ್ಲರೂ ಕೂಡ ನಿರಂತರವಾದಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಕಾನೂನಾತ್ಮಕವಾಗಿ ಇರ್ತಕ್ಕಂತಹ ವಿಚಾರದ ಬಗ್ಗೆ ಒಂದು ಮಾತನ್ನು ಕೂಡ ಹೇಳಿದರು. ಅವ್ರ ಮಾತಿನ ಮಧ್ಯ ಏನಾಯ್ತು,
ಈ ರೀತಿ ಶಾಸನವಾಗ ಕಾನೂನಾತ್ಮಕವಾಗಿ ಮೊದಲು ಕೆರೆಗೆ ಅಲೋಕೇಶನ್ ಇಲ್ಲ. ಹೌದು, ಅಲೋಕೇಶನ್ ಇಲ್ಲ. ಅದನ್ನು ಮಾಜಿ ಸಚಿವರು ಅದನ್ನ ತಿರುಚ್ತಕ್ಕಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಅವರು ಕನಿಷ್ಠ 10 ವರ್ಷಗಳ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಅಲೋಕೇಶನ್ ಅನ್ನ ಇವತ್ತು ಮಾಡಿದ್ರೆ ಯಾವ ಸಮಸ್ಯೆಗಳು ಕೂಡ ಇವತ್ತು ಸೃಷ್ಟಿ ಆಗುತ್ತೆ? ಅವರು ಅಲೋಕೇಶನ್ ಕೂಡ ಮಾಡಿಲ್ಲ. ಮಾಡದಲ್ಲೇ ಕೂಡ ಇಲ್ಲಿ ಅಲೋಕೇಶನ್ ಇದೆ ಬಿಡಿ ಬಿಡಿ ಎಂಬ ಮಾತನ್ನ ಕೂಡ ಸುಮ್ಮನೆ ಪರೋಕ್ಷವಾಗಿ ಒಟ್ಟಾರೆ ಎಲ್ಲೋ ಒಂದ್ ಕಡೆ ಆ ನೀರಿನ ವಿಚಾರವಾಗಿ ಜನರ ಮನಸ್ಸನ್ನ ಅದ ದಿಕ್ತೋಪ್ಸಕಂತ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೇನೆ. ನಾವು ಅವ್ರ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ, ಆಯ್ತು, ಎಲ್ಲೋ ಒಂದ್ ಕಡೆ ಇವತ್ತು ನೀರಿನ ವಿಚಾರವಾಗಿ ಚಾನಲ್ ತರಿಸಿರೋ ಅದ್ರ ಬಗ್ಗೆ ನಮ್ಗೆ ಇವತ್ತು ಗೌರವ ಇದೆ. ಆದ್ರೆ ಅಲೋಕೇಶನ್ ವಿಚಾರವಾಗಿ ಮೊದಲಿಗೆ ನೀರ್ ಬಿಡಲ್ಲ ಎಂಬ ವಿಚಾರವಾಗಿ ಪಾದಯಾತ್ರೆ ಮಾಡ್ತೀವಿ ಎಂಬ ರೀತಿಯಲ್ಲಿ ಜನರು ದಿಕ್ತೋಪ್ಸಕಂತ ರೀತಿನ ನಾವೆಲ್ಲರೂ ಕೂಡ ಇವತ್ತು ಕಟ್ಟಿಸ್ತೀವಿ. ನಮ್ಗೆ ಕೂಡ ಜನ ವೋಟ್ ಹಾಕಿದ್ದಾರೆ, ನಮ್ ಶಾಸಕರು ಕೂಡ ಗೆಲ್ಸಿದ್ದಾರೆ, ನಮ್ಗೆ ಗೌರವ ಇದೆ. ಇವತ್ತು ಮೊದಲು ಕೆಲವು ನೀರು ಬಿಡಬೇಕು ಎಂಬುದ್ರ ಬಗ್ಗೆ ನಾವೆಲ್ಲರೂ ಕೂಡ ಇದ್ದೀವಿ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡ್ತೀವಿ. ಈ ಸಂಬಂಧಪಟ್ಟಂಗೆ ಮಾನ್ಯ ನಮ್ಮ ಏನು ಉಸ್ತುವಾರಿ ಸಚಿವರನ್ನು ಕೂಡ ಅದನ್ನು ಕೂಡ ಮನವೊಲಿಸಿ, ಅವ್ರಿಗೆ ಆ ಮನಸ್ಸಿದೆ ಬಿಡಬೇಕು ಎಂಬುದು ಕೂಡ ಇದೆ, ಮನಸ್ಸಿಲ್ಲ ಎಂಬುದು ಅವರ ಒಂದು ಹೇಳಿಕೆಯಲ್ಲಿ ಇವತ್ತು ಎಲ್ಲ ಜನರ ಮನಸ್ಸಲ್ಲಿ ವ್ಯಕ್ತವಾಗಿದೆ. ಆದ್ರೂ ಕೂಡ ಅವರನ್ನು ಕೂಡ ಮನವೊಲಿಸಿ ಮೊದಲನ ಕೆರೆ ನೀರು ಬಿಡ್ತಕ್ಕಂತ ವ್ಯವಸ್ಥೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಹಾಕ್ತೀವಿ. ಪ್ರಯತ್ನ ಮಾಡಿ ನೀರನ್ನು ಬಿಡಿಸ್ತಕ್ಕಂಥದ್ದು ನಾವೆಲ್ಲರೂ ಕಟಿಬದ್ಧವಾಗಿ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಹಿಂದಿನ ಒಂದು ಉದಾಹರಣೆಯಲ್ಲಿ ತಾವು ಹೇಳ್ತಕ್ಕಂಥದ್ದೇನು ಮಾನ್ಯ ಮಾಜಿ ಸಚಿವರು, ಇವತ್ತು ಬಿಜೆಪಿ ಸರ್ಕಾರದ ಸಾಧನೆ ಏನು ಇಲ್ಲ, ಎಲ್ಲ ನಾನೇ ಮಾಡಿದ್ದೀನಿ, ಮತ್ತೆ ಪದೇ ಪದೇ ಅಪ್ಪನು ನಾನೇ ಅಮ್ಮನು ನಾನೇ, ಇವು ಯಾವ ರೀತಿಯ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಅಪ್ಪ ಅಮ್ಮ ಪದಗಳನ್ನ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಕೂಡ ಅದನ್ನು ಉಚ್ಚರಿಸ್ತಕ್ಕಂಥದ್ದ. ಮೊನ್ನೆ ಒಂದು ಹೈಕೋರ್ಟ್ ಕೂಡ ಒಂದು ಆದೇಶ ಆಗಿದೆ, ಮೊನ್ನೆ ರೀಸೆಂಟ್ ಒಂದು 2 ಇಯರ್ಸ್ ಇರ್ಬೋದೇನ, ಏನಾಗಿದೆ, ಯಾವುದೇ ಒಬ್ಬ ಜನಪ್ರತಿನಿಧಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರೆ ಆತನ ಹೆಸರನ್ನು ಕೂಡ ಇಡಬಾರ್ದು, ಅದು ಸಾರ್ವಜನಿಕರ ಹಣದಿಂದ ಆಗಿರ್ತಕ್ಕಂಥದ್ದು. ಸಾರ್ವಜನಿಕರ ಹಣದಿಂದ ಇವತ್ತು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಬ್ಬ ಶಾಸಕನಾಗ್ಲಿ ಒಬ್ಬ ಜನಪ್ರತಿನಿಧಿ ಆಗ್ಲಿ ನಾಮಫಲಕವನ್ನ ಹಾಕಬಾರ್ದು ಎಂಬ ಒಂದು ಡೈರೆಕ್ಷನ್ ಕೂಡ ಇವತ್ತು ಹೈಕೋರ್ಟ್ ಮಾಡಿದೆ, ಸುಪ್ರೀಂ ಕೋರ್ಟ್ ಮಾಡಿದೆ. ಅಂದಾಗ ಇವ ಮೊದಲು ಚಾನಲ್ ತೆಗೆದಿರ್ತಕ್ಕಂಥದ್ದು 60 ಕೋಟಿ ಇರುತ್ತದ್ದು ಅದು ಕೂಡ ಸಾರ್ವಜನಿಕರನ್ನ, ಮತ್ತೆ ಎಲ್ಲೋ ಒಂದ್ ಕಡೆ ಇವತ್ತು ಏನ್ ಯಾವ್ಯಾವ ಅವಧಿನಲ್ಲಿ ಯಾವ್ಯಾವ ಶಾಸಕರು ಕುಡಿಬಹುದು ಮಂತ್ರಿಗಳು ಇರ್ಬೋದು ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು ಅವರ ಆ ಒಂದು ರಾಜ್ಯದ ಇವತ್ತು ಸುಂಕದ ವ್ಯವಸ್ಥೆಯಲ್ಲಿ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಮಾಡಿರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಬಿಟ್ಟು ನಾನು ಮಾಡಿಸ್ತೆ ನನ್ನಿಂದ ಇದನ್ನ ಈ ಧೋರಣೆ ಮಾತ್ರ ನಾವು ಯಾವತ್ತೂ ಕೂಡ ಕಂಡಿಸ್ತೇವೆ. ಹೆಚ್ಚು ಕೆಲಸ ಶಾಸಕರು ಹೆಚ್ಚು ಮಾಡಿರ್ಬೋದು, ಆ ಹೆಚ್ಚು ಮಾಡಿದಾಗ ಅವರ ಹೆಸರು ಬಂದಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಜಾಸ್ತಿ ಮಾಡಿದ್ದಾರೆ ಎಂಬುದೊಂದು ಹೆಸರು ಮೇಲೆ ಆತ ಮತದಾನವನ್ನು ಹಾಕಿಸ್ಬೇಕಂತ ಹೊರತು ನಾನು ಮಾಡಿದೆ ನನ್ನಿಂದಲೇ ಆಯ್ತು ಅಂದ್ರೆ ನಾನೇ ನನ್ನ ನಮ್ಮ ಅಪ್ಪನ ಮನೆ ತಂದಿದ್ದೀನ, ಇಲ್ಲ ನಮ್ಮ ಅಪ್ಪ ಆಸಿನ ಅದು ನಮ್ಮ ಅಪ್ಪನ ದೊಡ್ಡ. ಈ ದೋಣೆ ಮಾತುಗಳನ್ನ ನಾವು ಯಾವತ್ತೂ ಕಂಡಿಸ್ತೀವಿ, ಯಾಕೆಂದ್ರೆ ಈ ಹೋರಾಟಕ್ಕೆ ಬಹಳಷ್ಟು ಜನ ಇದ್ದಿದ್ದರೂ ಕೂಡ ಹೇಮಾವತಿ ನೀರಿನ ವಿಚಾರ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಆ ಕಳ್ಳಬೆಳ್ಳ ಭಾಗದಲ್ಲೂ ಕೂಡ ಅಲ್ಲೂ ಕೂಡ ಪ್ರಾರಂಭವಾಯಿತು. ಹೇಮಾವತಿ ನೀರನ್ನ ಇವತ್ತು ಕಳ್ಳಬೆಳ್ಳಕ್ಕೆ ತರಬೇಕು ಎಂಬ ರೀತಿಯಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿದರು. ತದನಂತರ ಬತ್ತ ಸಿರಾ ಭಾಗ ಈ ಭಾಗಕ್ಕೆ ಬಂತು. ಮುಂದುವರೆದ ಭಾಗದಲ್ಲಿ ಮೊನ್ನೆ ಏನು ನಂಜಾವೃತ ಮಹಾಸ್ವಾಮಿಗಳ ಒಂದು ಹುಟ್ಟುದಪ್ಪದಲ್ಲಿ ನೀರಿನ ಅಕ್ಕೊತ್ತಾಯ ಸಮಾವೇಶದಲ್ಲಿ ಮೊದಲೂರು ಕೆರೆಗೆ ನೀರನ್ನ ತರಬೇಕು ಎಂಬ ವಿಚಾರದಲ್ಲಿ ಮೊದಲು ಪ್ರಸ್ತಾಪ ಆಗಿದ್ದು ಆ ವೇದಿಕೆ ಮೇಲೆ. ಅವತ್ತು ಕೆಲವರು ಬರೋದಕ್ಕೆ ಆಗೋದಿಲ್ಲ ತರಕ್ಕಾಗೋದಿಲ್ಲ ಅಂತ ಕೆಲವರು ತರಬಹುದು ಎಂಬ ರೀತಿಯಲ್ಲಿ ಇವತ್ತು ಅಭಿಪ್ರಾಯಗಳು ಚರ್ಚೆಗಳು ನಡೆದಂತ ಸಂದರ್ಭದಲ್ಲಿ ಅವತ್ತು ಪ್ರಾರಂಭವಾಗತಕ್ಕಂತ ಮೊದಲೂರು ಕೆರೆಗೆ ನೀರನ್ನ ಬಿಡಬೇಕು ಎಂಬ ಸ್ವಾಮೀಜಿಯವರ ಒಂದು ಏನ ವೇದಿಕೆ ಮೇಲೆ ಪ್ರಾರಂಭ ಆಗಿದ್ದು ಇವತ್ತು ಈ ಹಂತದಲ್ಲಿ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ತಾಲೂಕಿನಲ್ಲಿ ನೀರಾವರಿ ಮೂಲವಾಗಿ ಭದ್ರಾ ವಿಚಾರವಾಗಿ ಮಾನ್ಯ ನಮ್ಮ ಎಂಪಿ ಅವರು ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳು ಅವ್ರು ನಿಜಕ್ಕೂ ಕೂಡ ಪ್ರಾಮಾಣಿಕವಾದಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಬ್ಬ ತೆರೆಮರೆಯ ಕಾಯಿ ರೀತಿಯಲ್ಲಿ ಇವತ್ತು ಆ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಇವತ್ತಿನ ಅಜ್ಜಂಪುರ ರೈಲ್ವೆ ಪಾಸ್ ಅನ್ನ ಇವತ್ತು ಮಾಡಿಸಿ ಇವತ್ತು ಬಹಳಷ್ಟು ದೊಡ್ಡಕಾಗಿರ್ತಕ್ಕಂಥದ್ದು ಆ ರೈಲ್ವೆ ಇದನ್ನ ಮಾಡಿ ಇವತ್ತು ಈ ಭಾಗಕ್ಕೆ ನೀರು ತರೋದಕ್ಕೆ ಇವತ್ತು ಮೂಲಭೂತವಾಗಿ ಕಾಣಿದೆ. ಅವತ್ತಿನ ರೈಲ್ವೆ ಮಂತ್ರಿಯವರನ್ನು ಕೂಡ ಭೇಟಿ ಮಾಡಿ ಅವ್ರನ್ನ ಸ್ಥಳಕ್ಕೆ ಕರೆಸಿ ಆ ಲಾಕ್ಡೌನ್ ಸಂದರ್ಭದಲ್ಲಿ ಆ ರೈಲು ಮಾರ್ಗವನ್ನೇ ಕೂಡ ಬದಲಾಯಿಸಿ ಮೇಲ್ಸೇತುವೆ ಮಾಡಿ ಅಲ್ಲಿಂದ ಈ ನೀರು ತರೋದಕ್ಕೆ ಇವತ್ತು ಅವ್ರು ಕಾಣಿರ್ತಾರೆ. ಮತ್ತೆ ಈಗಾಗಲೇ ಕೂಡ ಅವ್ರ ಪ್ರಯತ್ನ ಕೂಡ ಸಾಕಷ್ಟು ನಡೀತಾ ಇದೆ. ಆದ್ರೆ ಇವತ್ತು ಯಾವ ಕೂಡ ಇವರು ಯಾರು ಹೇಮಾವತಿ
ಕಾಂಗ್ರೆಸ್ ಕೂಡ ಏನು ಮಾಡ್ತಾರೇ ಇಲ್ಲ ಎಂಬ ಒಂದು ಅಭಿಪ್ರಾಯವನ್ನ ಬಿಜೆಪಿ ಏನು ಮಾಡ್ತಾ ಇಲ್ಲ. ಈಗಾಗಲೇ ಮಂಜುನಾಥ ರೆಡ್ಡಿ 2009 ಅಂದಿನ ನಮ್ಮ ಸಿಎಂ ಯಡಿಯೂರಪ್ಪನವರು ಕೂಡ ಇವತ್ತು ಇದಕ್ಕೆ ಅಪ್ರೂವಲ್ ಕೊಟ್ಟಂತಕ್ಕಂಥವ್ರು. ಮತ್ತೆ ಭದ್ರಾ ವಿಚಾರವಾಗಿ ನಮ್ಮ ಹಿಂದಿನ ಎಂಪಿಯವರು ಜನಾರ್ದನ್ ಜನಾರ್ದನ್ ಅವರು ಕೂಡ ಕೇಂದ್ರದಲ್ಲೆಲ್ಲ ಕೂಡ ಮಾತಾಡಿ ಇದ್ರ ಬಗ್ಗೆ ಈ ಕಡೆ ಒಂದು ಗೇಟ್ ನಡೆಸಿ ಇಲ್ಲಿ ನೀರನ್ನು ಈ ಭಾಗ ತಗೊಂಡೋಗ್ಬೇಕು ಎಂಬ ನಿಟ್ಟಿನಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು. ತದನಂತರದಲ್ಲಿ ಈಗ ನಮ್ಮ ಕೇಂದ್ರದ ಮಂತ್ರಿಗಳು ಹೋರಾಟ ಮಾಡಿರ್ತಕ್ಕಂಥದ್ದಿರ್ಬೋದು. ಮತ್ತೆ ಈಗ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಇದನ್ನ ರಾಷ್ಟ್ರೀಯ ಜಲನೀತಿ ಯೋಜನೆಗೆ ಅಳವಡಿಸಿಕೊಂಡು ಸುಮಾರು 75% ಹಣವನ್ನ ಈ ಒಂದು ಭದ್ರಾ ಒಂದು ಯೋಜನೆಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದಿರ್ಬೋದು. ಈಗ ನಮ್ಮ ಸರ್ಕಾರ 1152 ಕೋಟಿಯನ್ನ ಹಣವನ್ನು ಈಗ ಬಜೆಟ್ ನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ಬಿಜೆಪಿ ಸರ್ಕಾರದ ಸಾಧನೆ ಅಲ್ವಾ? ನಮ್ಮ ಬಿಜೆಪಿ ಸರ್ಕಾರದ ಜನಪ್ರತಿನಿಧಿಗಳು ಮಾಡ್ತಾ ಇಲ್ವಾ? ಇವ್ರು ಯಾರು ಏನು ಮಾಡಿಲ್ಲ, ಎಲ್ಲ ನಾವೇ ಮಾಡಿದೀವಿ, ಎಲ್ಲ ನಾನೇ ಅಪ್ಪ ನಾನೇ ಅಮ್ಮ. ದಯವಿಟ್ಟು ಇದನ್ನ ನಾವು ಖಂಡಿಸ್ತೀವಿ. ಯಾವುದೇ ರೀತಿ ಜನಗಳು ತಿಂತಕ್ಕಂತ ಮಾತನ್ನ ತಾವು ಆಡಬಾರ್ದು. ಯಾಕೆಂದ್ರೆ ನಮಗೂ ಕೂಡ ಬದ್ಧತೆ ಇದೆ, ಈ ತಾಲೂಕಿನ ಜನಪ್ರತಿನಿಧಿ ನಮ್ಮೆಲ್ಲರಿಗೂ ಕೂಡ ಬದ್ಧತೆ ಇದೆ. ನಾನು ಕೂಡ ಮಂಜುಳರು ಇರ್ಬೋದು ಕೂಡ ಶಾಸಕರು ಇರ್ತಕ್ಕಂಥದ್ದು ಇರ್ಬೋದು, ನಮ್ಮ ಸಚಿವರು ಇರ್ತಕ್ಕಂಥದ್ದು ಇರ್ಬೋದು, MNC ನಮ್ಮ ಚಿದಾನಂದ ಗೌಡರು ಇರ್ತಕ್ಕಂಥದ್ದು, ಎಲ್ಲರೂ ಹೋರಾಟವನ್ನು ನಾವು ಮಾಡ್ಕೊಂಡಿದ್ದೀವಿ ಅಮ್ಮ. ಏನು ಎಲ್ಲ ಮುಖಂಡರ ಜೊತೆ ಹೋರಾಟ ಮಾಡ್ಕೊಂಡಿದ್ದೀವಿ, ನಾವು ಹೋರಾಟ ಅಂಬೋದಕ್ಕಿನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀರು ಬಿಡೋದಕ್ಕೆ ಏನು ಮದರೂರುಕೆರೆಗೆ ನೀರು ತರೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದ್ವಿ. ನಾವು ವಿಫಲವಾದಂತಹ ಸಂದರ್ಭದಲ್ಲಿ ಅವತ್ತು ನಿಮ್ಗೆ ಹೋರಾಟ ಮಾಡಿ, ನಾವು ವಿಫಲರಾದಾಗ ನಾವು ತರಲಿಲ್ಲ ಅಂದ್ರೆ ನಿಮ್ಗೆ ಹೋರಾಟ ಮಾಡಿ, ಅವತ್ತೇ ನಾವು ಮುಂದುವರಿಸಿದ್ವಿ. ಈಗಾಗಲೇ ಇಂದ ಪ್ರಾರಂಭ ಆಗಿದೆ ಇಡೀ ಈ ಸಾರಿಯ ನೀರಿನಲ್ಲಿ ಇಡೀ ಕಳೆಬೆಳ ಕೆರೆಗೆ ಒಂದು ಮೊದಲನೇದಾಗಿ ಬಿಟ್ಟಿದೆ. ನಾವು ಯೋಚನೆ ಮಾಡಬೇಕು, ಮೊದಲು ತುಮಕೂರು ಅಲ್ಲಿ ಇಲ್ಲಿ ಆ ಭಾಗ ತುಂಬಿಸ್ಕೊಂಡು ಬರೋರು, ಆದ್ರೆ ಇಂದ ಪ್ರಾರಂಭ ನೀರು ಬಿಟ್ಟಿದ್ದು ಪ್ರಾರಂಭ ದಿನದಿಂದಲೇ ಕೂಡ ಇವತ್ತು ಕಳೆಬೆಳ ಕೆರೆಗೆ ಬಂದಿದೆ ಅಂದ್ರೆ ನಮ್ಮ ಪ್ರಯತ್ನ ಇಲ್ವಾ? ನಮ್ಗೆ ಈ ಭಾಗಕ್ಕೆ ನಿಂತರಬೇಕು ಎಂಬುದು ಇದಿಲ್ವಾ? ಮತ್ತೆ ಕೂಡ ಈ ಒಂದು ಕಳೆದ 4-5 ದಿನದಿಂದೆ ನಮ್ಮ ಯಾರು ಮಾರಣ್ಣವರು ಕೂಡ ಎಲ್ಲರೂ ಕೂಡ ಬಂದಿದ್ರೆ ಅವತ್ತು ನಮ್ಮ ಸಿಎಂ ಯಡಿಯೂರಪ್ಪ ಅವ್ರ ಜೊತೆ ಮಾತಾಡಬೇಕಾದ ಸಂದರ್ಭದಲ್ಲಿ, ವಿಜಯನ ಜೊತೆ ಮಾತಾಡಬೇಕಾದ ಸಂದರ್ಭದಲ್ಲಿ ನಾವು ಇದನ್ನೇ ಚರ್ಚೆ ಮಾಡಿ ಈಗ ನಾವು ನೀರು ಬಿಟ್ಟಿದ್ದಾಗ ಇದೆ ಇದು ಉಪಚುನಾವಣೆಯಲ್ಲಿ. ಈ ಬಾರಿ ನಾನು ನೀರನ್ನು ಬಿಡಿಸ್ಲೇಬೇಕು, ಬಿಡಿಸಲಿಲ್ಲ ಅಂದ್ರೆ ಆ ಭಾಗದ ಜನ ನಮಗೆ ತೊಂದರೆ ಆಗ್ತದೆ, ನೀವು ಮತ್ತೊಂದ್ಸರಿ ಬಿಡಿಸೋದಕ್ಕೆ ಅವಕಾಶ ಮಾಡಿಕೊಡು. ಮೊನ್ನೆ ಯಡಿಯೂರಪ್ಪನವರು ಇಲ್ಲ ಬೊಮ್ಮಾಯಿ ಜೊತೆ ನಾನು ಮಾತಾಡಿ ನೀರು ಬಿಡಿಸ್ತೀನಿ ಎಂಬ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಇದು ಜೊತೆಯಲ್ಲಿ ನಾನು ಕೂಡ ಒಂದು ಬಾರಿ ಭೇಟಿ ಕೊಡ್ತೀನಿ ಅಂತ ಕೂಡ ವಿಜಯಣ್ಣನವರು ಕೂಡ ಹೇಳಿದ್ದಾರೆ. ಇಲ್ಲಿ ಬರ್ತೀನಿ, ಮದರೂರುಕೆರೆ ಬಂದು ಹೋಗ್ತೀನಿ ಎಂಬ ಮಾತನ್ನು ಕೂಡ ಕಳೆದ ಇನ್ನು 4 ದಿನದಿಂದ 4 ದಿನದಿಂದ ಕೂಡ ನೀವು ಮಾತಾಡಿದ್ರು. ನಾವೆಲ್ಲರೂ ಕೂಡ ದಿನನಿತ್ಯ ನಾವು ಹೋದಂತ ಸಂದರ್ಭದಲ್ಲಿ ನೀರಾವರಿ ಬಗ್ಗೆ ಈ ತಾಲೂಕಿನ ಪರಿಸ್ಥಿತಿಯ ನಮ್ಗೆ ಅರಿವಿದೆ. ಈಗಾಗಲೇ ಸುಮಾರು ಈ ತಾಲೂಕಲ್ಲಿ ಏನು ಜನರು ಕೂಡ ತತ್ತರಿಸ್ತಾ ಇದ್ದಾರೆ, ಇಡೀ ಇವತ್ತು ನಮ್ಮ ಆದಾಯದ ಮೂಲವನ್ನು ಕೂಡ ಈ ನೀರಾವರಿಗಾಗಿ ಬೋರ್ವೆಲ್ಗಳಿಗಾಗಿ ಇವತ್ತಿಂದ ನಮ್ಮ ರೈತರೆಲ್ಲರೂ ಕೂಡ ಇವತ್ತು ಸಾಲಗಾರರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಬೀದಿ ಬರತಕ್ಕಂಥ ವಾತಾವರಣ ಆಗ್ತದೆ. ಈಗ ನಮ್ಮ ಸರ್ಕಾರದಲ್ಲಿ ನೀರಾವರಿ ಮೂಲವನ್ನು ನಾವು ಮಾಡಲೇಬೇಕು ಎಂಬ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿ ವಿರೋಧ ಪಕ್ಷರು ಸುಮ್ಮನೆ ಅನೇಕ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದನ್ನ ಬೇಡ. ಎಲ್ಲರೂ ಕೂಡ ಜೊತೆಯಲ್ಲಿ ಬೇಕಾದ್ರೆ ನಾವು ಪ್ರಯತ್ನವನ್ನು ಮಾಡೋಣ. ನಿಮ್ಮ ಸಹಕಾರ ನಾವು ಬೇಡ ಅಂತ ಹೇಳಲ್ಲ, ನಿಮ್ಮ ಸಹಕಾರನೂ ಕೂಡ ನಮ್ಮ ಜೊತೆಯಲ್ಲಿ ಇರಲಿ. ನಾವೆಲ್ಲರೂ ಕೂಡ ಈ ತಾಲೂಕಿನ ನೀರಿನ ಬಗ್ಗೆ ಏನು ಈ ಬಯಲುಸೀಮೆಯ ಪ್ರದೇಶವನ್ನ ಈ ಗಡಿ ಪ್ರದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ತಮ್ಮೆಲ್ಲರೂ ಕೂಡ ಸಹಕಾರ ಕೊಡಿ.